ಹಾಯ್, ನಮಸ್ಕಾರ ಎಲ್ರಿಗೂ, ಮತ್ತೊಂದು ಸ್ವಾಗತ. ನಮ್ಮ ಕಲಬುರಗಿದಾಗೆ ಒಂದು ಒನ್ ಟೈಮ್ ಹೆಸರಾದಂಥ ಒಂದು ಸಿನಿಮಾ ಥಿಯೇಟರ್ ಇತ್ತು. ಸೊ ಆ ಸಿನಿಮಾ ಥಿಯೇಟರ್ ತಕ್ಕ ಕೆಲವೊಂದು ದಿನಗಳನ್ನು ಬಂದಾಗಿತ್ತು. ಸೊ ಎದಕ್ಕೆ ಬಂದಾಗಿತ್ತು, ಏನು ಸುದ್ದಿ ಎಲ್ಲ ಹೇಳ್ತೀನಿ ಅಂತ ಬರೆಯದ. ನಾವು ಯಾವ್ದು ಟಾಕೀಸ್ ಬಂದೇವಪ್ಪ ಅಂದ್ರೆ ಶೆಟ್ಟಿ ಸಿನಿಮಾ ಅಂತೇಳಿ. ಸೊ ಈ ಶೆಟ್ಟಿ ಟಾಕೀಸ್ ಮೊದಲೆಲ್ಲ ಹಳಿದೇನಿತ್ತಲ್ಲ, ಸೊ ಅದೆಲ್ಲ ಫುಲ್ ರಿನೋವೇಷನ್ ಮಾಡ್ರ, ಪೂರ ರಿನೋವೇಷನ್ ಮಾಡಿ ಪೂರ ಪಾರ್ಕಿಂಗ್ ಪ್ರತಿಯೊಂದನ್ನು ಪೂರ ರಿನೋವೇಷನ್ ಮಾಡ್ರೆ. ಸೊ ಇದೇ 20 ತಾರೀಕಿನ ಓಪನಿಂಗ್ ಅನ್ನೋದು ಅದು. ಸೊ ಇದು ನಿಮಗೆ ಪೂರ್ತಿ ಡಿಟೇಲ್ ಆಗಿ ತೋರಿಸ್ತೀನಿ ಬೇರೆ ಶೆಟ್ಟಿಗೆ ಹೆಂಗದ, ಏನು ಸುದ್ದಿ, ಸೊ ಏನೇನು ಮಾಡ್ಯಾರ ಅಂತೇಳಿ. ಸೊ ಒಳಗೆಲ್ಲ ಹೋದ್ರೆ ಒಂಥರ ಔಟ್ ಆಫ್ ಕಂಟ್ರಿ ಹೋದಂಗೆ ಆಗ್ತದೆ, ಆ ಥರ ಎಲ್ಲ ಮಾಡಿರೋದು. ಮೊದ್ಲಿನ್ಕ ಈಗಿನಕ ಶೆಟ್ಟಿ ಟಾಕೀಸ್ ಎಂಬುದು ಭಾಳ ಫರಕ್ ಅದ. ಸೊ ಬರೀ ತೋರಿಸ್ತೀನಿ. ಸೊ ವೆಲ್ಕಮ್ ಫ್ರಮ್ ಟೀಮ್ ಶೆಟ್ಟಿ. ಮ್ಯಾಗೇನೆ ಕರಲ ಅಷ್ಟೊಂದು ಟೀಮ್ ಶೆಟ್ಟಿ ಕೆಲಸ ಮಾಡ್ತಾರಲ್ಲ ಇಲ್ಲಿ ಶರ್ಟ್ ಹಾಕಿಸಿದಾಗ. ಸೊ ಅಷ್ಟು ಮಂದಿ ಫೋಟೋ ಹಾಕ್ಸಿ ಒಂದು ವೆಲ್ಕಮ್ದು ಫೋಟೋ ಹಾಕಿ ಬ್ಯಾನ್ ಹಾಕ್ಯಾರ. ಥ್ಯಾಂಕ್ ಯು ಸೋ ಮಚ್. ಸೊ ಎಂಟ್ರೆನ್ಸ್ ಇದೆ ಆಕ್ಚುಲಿ, ಇವತ್ತೊಂದು ಓಪನಿಂಗ್ ಅದ. ಸೊ ಓಪನಿಂಗ್ ಕಿತ್ತ ಮದುವೆ ನಾವು ಹೊಂಟಿದ್ದು, ಓಪನಿಂಗ್ ಮಾಡಲ್ಲ ಹಿಂಗ್ ಹೋಯ್ತ ನಾವು. ಸೊ ಇದು ಎಂಟ್ರೆನ್ಸ್. ಸೊ ಒಳಗೆ ಹೋದ್ರು ನೋಡ್ರಿ, ಫುಲ್ ಒಂಥರ ಫಾರಿನ್ದು ಹೊರಗಿನ ದೇಶ ನೋಡಿಲ್ಲ ನಾವು. ಸೊ ಇಲ್ಲಿ ಹೋದ್ರೆ ಹೊರಗಿನ ದೇಶ ನೋಡಿದಂಗೆ ಅಲ್ಲದ ಒಂಥರ. ಸೊ ಅದು ಮೇನ್ ಎಂಟ್ರೆನ್ಸ್ ಎಂಟ್ರಿ. ಒಂದು ಫಸ್ಟ್ ಬಂದ್ರಪ್ಪ ವೇಟಿಂಗ್ ಮಾಡಕ್ಕ, ವೇಟಿಂಗ್ ಮಾಡಂತ ಕೂತಿ ಲೇಟ್ ಇದ್ರೆ ಹೆಚ್ಚಕ್ ಮಾದ್ರು ಆರಾಮ್ ಕೂಡ್ಕೋಬಹುದು. ಟೋಟಲ್ ಇಲ್ಲಿ ಟೋಟಲ್ 4 ಸ್ಕ್ರೀನ್ ಅವ. ಸೊ ಮ್ಯಾಲ 2 ಅವ, ಕೆಳಗೆ 2 ಸ್ಕ್ರೀನ್, ಕೆಳಗೆ 2 ದೊಡ್ಡ ಸ್ಕ್ರೀನ್ ಅವ, ಮ್ಯಾಗ 2 ಸಣ್ಣ ಸ್ಕ್ರೀನ್ ಅವ. ಸೊ ಇಲ್ಲಿ ಎಕ್ಸಲೇಟರ್ ಮಾಡ್ರ ಫಸ್ಟ್ ಟೈಮ್. ಸೊ ಒಂದು ಫುಲ್ ಇದ ಹೆಂಗಂದ್ರ ಮಸ್ತ್. ಸೊ ಇಲ್ಲೆಲ್ಲ ವೇಟಿಂಗ್ ಇದು ಕೂತ್ಕೋಬಾರ್ದು, ಆರಾಮ್ ಟೈಮಿಂಗ್ ಇದ್ರು ಆ ಟೈಮಿಂಗ್ ಪ್ರಕಾರ ಕೂತ್ಕೋ ಸರಿ ಅಂತ ಈ ತರ ಮಾಡ್ರ ಫುಲ್. ಸೊ ಈ ಕಡೆ ಏನಾದ್ರೆ ಇಲ್ಲೊಂದು ಸ್ಕ್ರೀನ್ 1, ಈ ಸ್ಕ್ರೀನ್ 1 ದೊಡ್ಡದು. ಸೊ ಈ ಸ್ಕ್ರೀನ್ ದಾಗ ಏನಪ್ಪ ಈ ತಿಂದ ಅಂದ್ರ ಡಾಲ್ಬಿ ಅಟಮ್ಸ್ ಸ್ಪೀಕರ್ಸ್ ಹೌದು ಅಂತಾರ. ಸೊ ಇಲ್ಲಿ ನೋಡುವ ಇಲ್ಲಿ ಡಾಲ್ಬಿ ಅಟಮ್ಸ್ ಸ್ಪೀಕರ್ ಇರುತ್ತ ಸೌಂಡ್ ಟೋಟಲ್ 67-70 ಸ್ಪೀಕರ್ ಕೊಡ್ಸಾರ ಇಲ್ಲಿ. ಸೊ ಸ್ಕ್ರೀನ್ ಹೆಂಗ ದೊಡ್ಡದು ಅಂದ್ರೆ ಫುಲ್ ವೈಡ್. ಸೊ ಈ ತರ ಸಿಸ್ಟಮ್ ಮಾಡ್ರ ಫುಲ್. ಸೊ ಪುಷ್ ಬ್ಯಾಕ್ ಶೀಟ್ ಆಗಿರ್ಬೋದು ಪ್ರತಿಯೊಂದು ಹೆಂಗಂದ್ರೆ ಮೊದಲಿನ ತಕ್ಕ ಈ ತರ. ಸೊ ಈ ತರ ಫಸ್ಟ್ ಕ್ಲಾಸ್ ಪುಷ್ ಬ್ಯಾಕ್ ಮತ್ತೆ ಈ ತರ ಸ್ಪೇಸ್ ಆಗಿರ್ಬೋದು ಪ್ರತಿಯೊಂದು ಮಸ್ತ್ ಮಾಡಿರ್ತಲ್ಲ. ಸೆಟ್ ಸೀಟ್ ಹೆಂಗದ? ಸೀಟ್ ಪರ್ಫೆಕ್ಟ್ ಅದ, ಪೂರ ಕಂಫರ್ಟಬಲ್ ಸೀಟ್ ಅದ. ಆರಾಮ್ ಕೂತು 3 ಅವರ್ ಪಿಕ್ಚರ್ ಆರಾಮ್ ನೋಡಬಹುದು. ಏನೋ ಒಂದ್ ಚೂರು ಇದಿಲ್ಲ, ಚಲೋ ಅದ. ನಿಂಗ್ ಬರೇ ಹಿಂಗ್ ಕುತ್ತಿರ್ತಾಕು ಆಟೋಮೆಟಿಕ್ ಇದಾಗ್ಬಿಡ್ತು. ಪೂರ್ತಿ ಈ ತರ ಕಾಣತ್ತ ಸ್ಕ್ರೀನ್ ಇಲ್ಲಿ ನೋಡ್ರ ಫುಲ್. ಇಲ್ಲಿ ಇಂಟೀರಿಯರ್ ಮಾತ್ರ ಅಲ್ಟಿಮೇಟ್ ಮಸ್ತ್ ಮಾಡ್ರೆ ಇಂಟೀರಿಯರ್. ಬಟ್ ಈ ಆಟೋಮ್ ಸ್ಪೀಕರ್ ಏನ್ ಮಸ್ತ್ ಅದಲ್ಲ, 67 ಸ್ಪೀಕರ್ಸ್ ಅವತ್ತೊಳಗಲ್ಲಿ. ಸೊ ಸ್ಕ್ರೀನ್ 1 ನಿಮ್ ಸ್ಕ್ರೀನ್ 2 ತೋರಿಸ್ತೇನೆ ಬರ್ರಿ. ಈಗ ನೆಕ್ಸ್ಟ್ ಡಾಲ್ಬಿ ಅಟ್ಮೋಸ್ ಅಂದ್ರೆ ಏನಪ್ಪ ಸ್ಪೀಕರ್ ಅಂದ್ರ ಟೋಟಲ್ 360 ಡಿಗ್ರಿ ಕೇಳ್ತದ ಸೌಂಡ್. ಅಂದ್ರೆ ಕುತ್ತಲ್ಲಿ ಹಿಂದ ಮುಂದೆ ಎಲ್ಲ ಈ ತರ ಸರೌಂಡಿಂಗ್ ಒಂದ್ ಪುರ ಅಂತ ನಮ್ ಕಿವಿ ಹಂಗಂದ್ರೆ ಒಟ್ಟ ಹಿಂಗ ಎದುರಿಟ್ಟೆ ಕಾಣ ಕೇಳಂಗಲ್ಲ. ಸುಮ್ ಬಾಜು ಕೂತ್ರ ಹಿಂಗ್ ಕೂತ್ರು ಕೇಳ್ತದ, ಪುರ 360 ಡಿಗ್ರಿ ಕೇಳ್ತದ. ಇದು ಸ್ಕ್ರೀನ್ 2. ಸೊ ಸ್ಕ್ರೀನ್ 2 ಅಂತ ತೋರಿಸ್ತೇನೆ ಬರ ಹಂಗದ. ಇವ ಎರಡು ದೊಡ್ಡ ಸ್ಕ್ರೀನ್ ಇಲ್ಲಿ. ಸೊ ಇಲ್ಲಿ ನೋಡ್ ಫುಲ್ ಹಂಗದ. ಸೊ ಇದು ಹಂಗ ಫುಲ್ ಇಲ್ಲಿ ವಾಟರ್ ಥೀಮ್ ಅಪ್ಲೇ ಅಂದ್ರೆ ನೀರಂಗ್ ಹಿಡ್ದಂಗ ಈ ತರ ಲೈಟ್ ಆಗಿ ಎಲ್ಇಡಿ ಆ ಕಡೆ ಬಂದ್ರೆ ಬೇರೆ. ಸೊ ನೋಡ್ರಿ ಫುಲ್ ಹ್ಯಾಂಗ್ ಕಾಣ್ತದೆ ಇದು ಸ್ಕ್ರೀನ್ 2. ಇದು ಟೋಟಲ್ ಹೇಳ್ಬೇಕಂದ್ರೆ ಮಾತ್ರ ಅಲ್ಟಿಮೇಟ್ ನಮ್ ಕಲಬುರಗಿ ಒಂದು ದೊಡ್ಡ ಚಲೋ ಟಾಕೀಸ್ ಅಂತ ಹೇಳ್ಬೋದು ಫಸ್ಟ್ ಕ್ಲಾಸ್. ಯಾಕಂದ್ರೆ ಲೋಕಲ್ ಎಕ್ಸಾ ಯಾವುದೇ ಪ್ರಿಯರ್ ಸಿನಿಮಾದಲ್ಲ ಫ್ರಾಂಚೈಸಿಸಲ್ಲಿ ಏನಿಲ್ಲ, ಓನ್ ಆಗಿ ಇಂಥ ರೆಡಿ ಮಾಡ್ಬೇಕಂದ್ರೆ ಸುಮ್ಮಿಲ್ಲ, ಒಂದು ನೆಕ್ಸ್ಟ್ ಲೆವೆಲ್ ರೆಡಿ ಮಾಡಿರ್ತಲ್ಲ. ಸೊ ಜೆಂಟ್ಸ್ ಟಾಯ್ಲೆಟ್ಸ್ ತೋರಿಸ್ತೀನಿ ಬರಲಿ. ವಿಡಿಯೋ ಮಾಡೋಕೆ ಯಾರು ಬಂದೇವಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸಿದ್ದು ನಮ್ಮ ನಾಡು ಮತ್ತ ಶೇಟ್ ಶಾಡ್ ಶೇಟ. ಸೊ ಜೆಂಟ್ಸ್ ಇಲ್ಲಿ ನೋಡ್ರಿ ಹಂಗದ. ಇದು ಬಾತ್ರೂಮ್ ಏನ್ ದೊಡ್ಡ ಬೆಡ್ರೂಮ್ ಅದ ಏನಲ್ಲ ಶೇಟ ಶೇಟ ಇಲ್ವಾ? ಇಲ್ಲಿ ಸೆನ್ಸರ್ ಮ್ಯಾನ್ ಇರ್ತದ ಸರ್. ಅಲ್ಲಿ ಕೈ ತಗೊಂಡ್ಬರ್ಬೇಕು, ಆಮ್ಯಾಗ ಇಲ್ಲಿ ಏರ್. ಸೊ ಆಟೋಮೆಟಿಕ್ ಇಲ್ಲಿ ಹಿಂಗ ಏರ್ ಹಾಕಿರ್ತಕ್ಕ ನೀರ್ ಕೈ ಬರ್ಬೇಕು. ದೊಡ್ಡ ಮಸ್ತ್ ಮಾಡೋದಲ್ಲ ಸಿಸ್ಟಮೆಟಿಕ್ ಎಲ್ಲ ಸೆಟ ನೋಡ್ರಿ ಹಂಗ ಮಸ್ತ್ ಕಾಣ್ತಲ್ಲಿ ಫುಲ್. ಅಲ್ಲ ನೀರ್ ವೇಸ್ಟ್ ಆಗಲ್ಲ ಅದಲ್ಲ ಸೆಟ್ ಅಲ್ಲ ಮಸ್ತ್ ಅದೆಲ್ಲ ಚಲೋ ಮಾಡ್ರ. ನನ್ ಸೆನ್ಸರ್ ಗಿನ್ಸರ್ ಹಾಕಿ ಏನಾದ್ರು ಮಾಡ್ರ ಹೊಸ ಕಾಣತ್ತ ನಮ್ ಕಲ್ಬುರಿಯಾಗ ಡಿಪೆಂಡ್ ಅದು. ಇಲ್ಲೆಲ್ಲ ಯಾವ ಮತ್ತ ಪೋಸ್ಟರ್ ಸಿನಿಮಾ ಪೋಸ್ಟರ್ ಹಾಕಿ ಸ್ಕ್ರೀನ್ ಮಾಡಿರೋದಲ್ಲ ಎಲ್ಇಡಿ 3-4 ಸ್ಕ್ರೀನ್ ಮ್ಯಾಗ ಅದ ಆಕ್ಸಿಲೇಟರ್ ಮ್ಯಾಗ ತೋರಿಸ್ತ ಅಂತ. ಸೊ ಅಲ್ಲಿ ತನ ಇದೊಂದು ಫುಡ್ ಕೌಂಟರ್ ನೋಡ್ರಿ ಹಂಗದ. ಸ್ಯಾಂಡ್ವಿಚ್ ಮತ್ತ ಮಾಕ್ಟೇಲ್ಗಳು ಬರ್ಗರ್ ಪಾಪ್ಕಾರ್ನ್
ಐಸ್ ಕ್ರೀಮ್ ಐಸ್ ಕ್ರೀಮ್ ಕೌಂಟರ್ ಇದು ಮತ್ತೆಲ್ಲ ಮತ್ ಪಿಜ್ಜಾ ಸ್ಯಾಂಡ್ವಿಚ್ ಸಮೋಸ ಪ್ರತಿಯೊಂದು ಸಿಗ್ತದೆ ಹೋಗಲ್ಲ ಟೋಟಲ್ ಹೇಳ್ಬೇಕಂದ್ರೆ ನಿಮ್ ಕೆಫೆದಾಗ ಏನೇನು ಸಿಗ್ತದೆ ಪೂರ್ತಿನೂ ಸಿಗ್ತಾವ ಇಲ್ಲಿ ಕೆಫೆದ ಐಟಮ್ ಅಷ್ಟು ಅಂದ್ರೆ ಆಕ್ರೀನ್ ಪಿಚ್ಚರ್ ನೋಡಿ ಟೈಮ್ ಅರ್ಧಕ್ಕೆ ತಿಂದು ಮಸ್ತ್ ಕ್ಲಾಸ್ ಹೋಗ್ಬೋದು. ಫುಡ್ ಕೌಂಟರ್ದಾಗ ಏನೇನ್ ಸಿಗ್ತದಪ್ಪ ಅಂತ ಅವ್ರ ಬೈಲಿನ ಕೇಳಮಿ ಇಲ್ಲೊಬ್ರು ಶೆಫ್ ಅರ ಶೆಫ್ ಕೇಳ ಅಂತ. ನಿಮ್ ಹೆಸರ್ರಿ? ಅನಿಕೇತ್. ಸೊ ನಿಮ್ಮಲ್ಲಿ ಏನೇನ್ ಸಿಗ್ತದೆ ಇಲ್ಲಿ ಫುಡ್? ಎವ್ರಿಥಿಂಗ್ ಲೈಕ್ ಪಿಜ್ಜಾ, ಬರ್ಗರ್, ಪಾಪ್ಕಾರ್ನ್, ಸಮೋಸಾಸ್, ವೆಜೀಸ್, ಇನ್ ಹೌಸ್ ಐಸ್ ಕ್ರೀಮ್ಸ್, ಎವ್ರಿಥಿಂಗ್ ಸಬ್ ಕುಚ್ ಮಿಲೇಗಾ ಯಹಾಂ ಪೆ. ತೋ ಐಸ್ ಕ್ರೀಮ್ಸ್ ನ್ಯೂ ಸ್ಪೆಷಾಲಿಟಿ ಹೈ ಜೋ ಹಮ್ ಬನಾಯೆಂಗೆ, ಮತಲಬ್ ಮೈ ಬನಾಉಂಗಾ ಅಂದರ್ ಇನ್ ಹೌಸ್ ಬನೇಗಾ ವೋ. ಸೋ ಯೂನಿಕ್ ಫ್ಲೇವರ್ಸ್ ಹೈ, ಜರೂರ್ ಟ್ರೈ ಕೀಜಿಯೆ ಸಬ್ ಕೇ ಬೋಲೂಂಗಾ. ಥ್ಯಾಂಕ್ ಯು. ಸೋ ನಿಮ್ಮ ಅನಿಕೇತ್? ಹಾಂ ಜೀ, ಅನಿಕೇತ್. ಥ್ಯಾಂಕ್ ಯು. ನೋಡ್ರಿಲ್ಲ, ಅದೊಂದು ಶೆಫ್ ಅವ್ರ ಬಲ್ಲೆ ಕೇಳಿದ್ರು. ಸೊ ಏನೇನ್ ಮಾಡ್ತಾರ? ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್, ಮತ್ತ ನಿಮಗೆ ಸಮೋಸ, ಪಫ್ಸ್, ಮತ್ತ ಕೋಲ್ಡ್ ಕಾಫಿ ಪ್ರತಿಯೊಂದು ಸಿಗ್ತದೆ. ಇಲ್ಲ ಇಲ್ಲ ಅನ್ನಪ್ಲೆಲ್ಲ. ಸೊ ಮೂರು ನಾಲ್ಕು ಸ್ಕ್ರೀನ್ ಮ್ಯಾಗ ಅದ. ಸೊ ಎಕ್ಸಿಲೇಟರ್ ಅಂತ ಚಲೋ ಮಾಡ್ರಿ. ಎಂಟ್ರೆನ್ಸ್ ಈಗ ಬಂದಿರ್ಬಲ್ಲ ಎರಡು ಎಕ್ಸಿಲೇಟರ್ ಅದ. ಸೊ ನಾರ್ ಎಕ್ಸಿಲೇಟರ್ ನೋಡ್ರಿ, ಫುಲ್ ಅಲ್ಟಿಮೇಟ್ ಭಾರಿ. ಅದು ಮಾತ್ರ ಮಸ್ತ್ ಮಾಡ್ರಿ. ಎಕ್ಸಿಲೇಟರ್ ಮಾಡಿ ಮ್ಯಾಗ ಸ್ಕ್ರೀನ್ ನೋಡ್ರಿ. ಹಂಗದ ಇದು ಪೂರಾ ಈ ಕಡೆ ಸ್ಕ್ರೀನ್ 4, ಈ ಕಡೆ ಸ್ಕ್ರೀನ್ 3. ಸರ್ ರೆಸ್ಟ್ ರೂಮ್ ಕೆಳಗ ಅದು ರೆಸ್ಟ್ ರೂಮ್ ಅಂದ್ರೆ ಏನ್ ತೋರಿಸಲ್ಲ ಲಾಬಿ ಜಾಗ. ಸೊ ಅದೇ ಏನದ ಪೂರ್ತಿ ಅಲ್ಲಿ ಯಾರು ಕೂಡಕ ಮಾಡಕ ಟೈಮ್ ಇದ್ರ ಮಾಡೋದು ಕೂತ್ಕೊಂಡು ಅಲ್ಲಿ ಸ್ನಾಕ್ಸ್ ತಿಂದ್ರ ನಿಮ್ಗೆ ಏನ್ ಫುಡ್ ಕೌಂಟರ್ ಕೊಂಡು ಆರಾಮ್ ತಿನ್ಕೋತ ಆರಾಮ್ ಕೊಡ್ಬೋದು ಅಲ್ಲಿ. ಅದು ಮಾತ್ರ ಭಾರಿ ಮಾಡ್ರ ಫುಲ್ ಎಸಿ ಇದೆ ಇದಕ್ಕ. ಸೆಂಟ್ರ್ ಎಸಿ, ಒಂದ್ ಚೂರ್ನು ಹೊರಗಿನ ಗಾಳಿ ಬರಬ್ಲೇ ಇಲ್ಲ, ಫುಲ್ ಎಸಿ ಮಾಡ್ರ. ಸೊ ಇದು ಸ್ಕ್ರೀನ್ 4. ಬಟ್ ಈ ಸ್ಕ್ರೀನ್ 4 ಅಂದ್ರ ಸ್ವಲ್ಪ ಅದಕ್ಕ ಕೆಳಗೆ ನಾವು ಸ್ಕ್ರೀನ್ ಅವಲ್ಲ, ಎರಡಕ್ಕ ಸ್ವಲ್ಪ ಸಣ್ಣದ ಇದು. ಸೊ ಇಂಟೀರಿಯರ್ ಮಾತ್ರ ಮಸ್ತ್ ಮಾಡ್ರಿ. ಇದನ್ನು ಫುಲ್ ಹೆಂಗ ತಗೊಂಡ್ರಿ ಇಂಟೀರಿಯರ್? ಮ್ಯಾಗಿನ 3-4 ಸ್ಕ್ರೀನ್ ಅವಲ್ಲ, ಇವು ಸ್ವಲ್ಪ ಸಣ್ಣ. ಕೆಳಗಿನೇನು ಅವಲ್ಲ, ದೊಡ್ಡ ಫುಲ್ ಹೈ ದೊಡ್ಡ ಸ್ಕ್ರೀನ್ ಎರಡು, 1-2. ಸೊ ಡಾಲ್ಬಿ ಆಟೋಮೋಸ್, ಇದಕ್ಕೆಲ್ಲ ಡಾಲ್ಬಿ ಸ್ಪೀಕರ್. ಸೊ ಆಟೋಮೋಸ್ ಅಂದ್ರೆ 30 ಡಿಗ್ರಿ ಸೌಂಡ್ ಕೇಳ್ತದ. ಅದು ಒಂಥರ ನೆಕ್ಸ್ಟ್ ಲೆವೆಲ್ ಮಾಡ್ರಿ ಅದು ಸೆಟ್ಟಿ. ಮೊದಲಿನ್ಕ ಈಗಿನ್ಕ ಸೆಟ್ಟಿ ಮೊದಲ ನಮ್ ಕಲಬುರಗಿದವ್ರು ಮೊದಲು ಪಿಕ್ಚರ್ ನೋಡಿದವ್ರು ಕೊನೆಗಿರ್ತಾವ್ರಿ. ಮತ್ತೆ ಹೆಂಗಿತ್ತು ಹೆಂಗದ ಅನ್ನಂಗೆ. ಸೊ ಆ ಲೆವೆಲ್ದಾಗ ಮಾಡ್ರೆ ಭಾರಿ ಅದ ಮತ್ತೆ ಕರೆ. ಈ ಡಿಸೈನ್ ಕಾನ್ಸೆಪ್ಟ್ ಮಾತ್ರ ಭಾರಿ ಅನಿಸ್ತದಲ್ಲ. ಶೀಟಿಂಗ್ ಯಾವ ನೋಡು, ಫಸ್ಟ್ ಕ್ಲಾಸ್ ನೋಡ್ರಿ. ಶೀಟಿಂಗ್ ಅಂತರ ಆರಾಮಾಗ ಫಸ್ಟ್ ಕ್ಲಾಸ್ ಕೂತಿ ಮಂಕೋಬೋದು, ನಿಂದು ಪಿಕ್ಚರ್ ನೋಡ್ಬೋದು, ಏನು ಮಾಡ್ರ ಫಸ್ಟ್ ಕ್ಲಾಸ್. ಹೆಂಗದ ಶೀಟಿಂಗ್ ಮಾತ್ರ ಮಸ್ತ್ ಹಚ್ಚರದಲ್ಲ. ಶೀಟಿಂಗ್ ಮೊದ್ಲಿನ್ಕ ಈಗಿನ್ಕ ಭಾಳ ಫರಕ ಶೀಟಿಂಗ್ದು. ಇದು ಸ್ಕ್ರೀನ್ 4, ಈಗ ಸ್ಕ್ರೀನ್ 3 ಅಂತ ತೋರಿಸ್ತೀನಿ ಅಂತ ಬರ್ರಿ. ಹಂಗಂತ ಕನ್ಫ್ಯೂಸ್ ಆಯ್ತು ಹೊಲಕ್ ಹೊರ ಹೋಗ್ಲಕ್ಕಿಲ್ಲಿ. ಸೊ ಹೊರ ಹೋಗ್ಬೇಕಂದ್ರೆ ಕನ್ಫ್ಯೂಸ್ ಪೂರ. ಇಲ್ಲಿ ಎಕ್ಸಿಲೇಟರ್ ಬಂದಾಗ ಕೊನೆ ಹೊರ ಹೋಗ್ಬೋದಂತೆ. ಸೊ ಅಲ್ಲಿ ತನಕ ಕನ್ಫ್ಯೂಸ್, ಎಲ್ಲಿ ಡೋರ್ ಅದ, ಏನ್ ಸಿಗ್ ಗೊತ್ತಲ್ಲ. ಆ ನಮ್ಮ ಡೆಕೋರೇಷನ್ ಅದ, ಆ ನಮ್ಮ ಲೈಟಿಂಗ್, ಆ ನಮ್ಮ ಸಿಸ್ಟಮ್ ಹೆಂಗ್ ಮಾಡ್ರಿ ಫುಲ್. ಸೊ ಇದು ಸ್ಕ್ರೀನ್ 3, ಇದು ಸ್ಕ್ರೀನ್ 3 ಬರ್ತಾವೆ. ಸೊ ಇದು ಸ್ಕ್ರೀನ್ 3 ಇದು. ಸೊ ಸ್ಕ್ರೀನ್ 3 ಹಂಗ ತೋರಿಸ್ ನೋಡ್ರಿ ಫುಲ್ ಲೈಟಿಂಗ್. ಇದೊಂಥರ ಇಂಟೀರಿಯರ್ ಬೇರೆ ಅದ. ಸೊ ಪ್ರತಿಯೊಂದು ಸ್ಕ್ರೀನ್ದು ಇಂಟೀರಿಯರ್ ಬೇರೆನೆ ಮಾಡಿರೋ ಪೂರ ಫುಲ್ ಅಲ್ಟಿಮೇಟ್. ಇದೊಂಥರ ಬೇರೆನೇ ಸ್ಕ್ರೀನ್ಗೆ ಇಂಟೀರಿಯರ. ಸೊ ಇದು ಯಾವುದೇ ಇಂಟೀರಿಯರ್ ಮಾಡಿರಲ್ಲ ಇವರು, ಇವ್ರಿಗೆ ಹೆಂಗೆ ಬೇಕಂಗೆ ಹೇಳಿ ಡಿಸೈನ್ ಮಾಡ್ಕೊಂಡು ಇವ್ರ ಕಂಪ್ನಿಗೆ ಆರ್ಡರ್ ಕೊಟ್ಟು. ಸೊ ಆ ಥರ ಮಾಡಿಸಿದ್ರು, ಇದ್ದಿದ್ದು ರೆಡಿ ಇದ್ದಿದ್ದು ಅಂದ್ರೆ ಸ್ಕ್ರೀನ್ ಮಾಡಿಲ್ಲ ಇವರು, ರೆಡಿ ಇದ್ದಿದ್ದು ಡಿಸೈನ್ ಮಾಡಿಲ್ಲ ಅವರು. ಇವ್ರಿಗೆ ಹೆಂಗೆ ಬೇಕಂಗೆ ಡಿಸೈನ್ ರೆಡಿ ಮಾಡಿ ಆಮೇಲೆ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡು ಈ ಥರ ಇಂಟೀರಿಯರ್ ರೆಡಿ ಮಾಡಿರಿ ಇವರು. ಇಂಟೀರಿಯರ್ ಮಾಡಿದ್ದಕ್ಕೆ ಮಿಂದು ಮಸ್ತ್ ಮತ್ತು ಡಾಲ್ಬಿ ಸ್ಪೀಕರ್ ಪುಷ್ ಬ್ಯಾಕ್ ಶೀಟ್ ನೋಡ್ರಿ. ಸೊ ಇವ್ರು ಮೂವರು ಸುಮ್ಮನೆ ಎಷ್ಟು ನಾ ಬರ್ತಾರೆ ಅವಾಗ ಬ್ಯಾಡ್ ಅಂದ್ರೆ ಕೇಳಲ್ಲ ಅಂದ್ರೂ ಬರ್ತಾರ. ಇಂಟೀರಿಯರ್ ಆಗಿರ್ಬೋದು ಆಗಿರ್ಬೋದು, ಒಂದು ಒಂದು ಚೂರು ನಿಮಗೆ ಇದು ಅನ್ಸಲ್ಲಿ. ಬಟ್ ಈ ನಮ್ಮ ನೆಕ್ಸ್ಟ್ ಲೆವೆಲ್ ಸ್ಕ್ರೀನ್ ಟ್ರಾಗಿಸ್ ಇದೆ ಅಂದ್ರೆ ನಮ್ಮ ಕಲಬುರಗಿ ಅಂದ್ರೆ ಇದೇ ಶೆಟ್ಟಿನೇ ಫಸ್ಟ್ ಆಫ್ ಆಲ್ ಮಲ್ಟಿಪ್ಲೆಕ್ಸ್ ಆಗಿದ್ದು. ಸೊ ಐನಾಕ್ಸ್ನು ಇಷ್ಟು ಭಾರಿ ಇರ್ಲಿಕ್ಕಿಲ್ಲ, ಯಾವುದು ಇದು ನಮ್ಮಲ್ಲಿ ಇದ್ದು ಇದಕ್ಕೆ ಭಾರಿ ಯಾವಿಲ್ಲ. ಸೊ ಆ ನಮ್ಮನ್ನು ಡೆಕೋರೇಷನ್ ರೆಡಿ ಮಾಡ್ರ. ಸೊ ನೋಡ್ರಿ ಇನ್ನೊಂದು ಸ್ವಲ್ಪ ಇಂಟರ್ವ್ಯೂ ಹೊರಗಿಂದ ತೋರಿಸ್ತೀನಿ ಅಂತ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮತ್ತೆ ಹೇಳ್ತೀನಿ ನಿಮಗೆ ಪ್ರತಿಯೊಂದು ಸ್ಕ್ರೀನ್ ಸುನಕ್ಕೆ ಸಿಸಿ ಟಿವಿ ಅದ ಕ್ಯಾಮ್ರಾ ಬಗ್ಗೆ. ಅದು ಮತ್ತೆ ಬಗ್ಗೆ ಫುಲ್ ಎಲ್ಲಿ ನೋಡ್ತೀವಿ ಅಲ್ಲಿ ಸಿಸಿ ಟಿವಿ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಯಾವ್ದೇ ತರ ಗುಟ್ಕ ಸಿಗಟ್ ಏನೋ ಅಲೌಡ್ ಇಲ್ಲ. ಸೊ ಆ ತರ ಎಲ್ಲ ಫುಲ್ ಮೇಂಟೈನ್ ಮಾಡ್ತಾರೆ ಈ ಸಲ, ಯಾಕಂದ್ರೆ ಒಂದು ಆ ತರ ಒಂದು ಮೇಂಟೈನ್ ಮಾಡಿದಾಗ ಒಂದು ಚಲೋ ಕ್ಲೀನ್ ಮೇಂಟೈನ್ ಮಾಡ್ಬೋದು. ಸೊ ಇದೇನ್ ಮಾಡಿರ್ತಾ ಡಿಸೈನ್ ಮಾಡಿ ಅವ್ರು ಆರ್ಡರ್ ಕೊಟ್ಟು ಈ ತರ ರೆಡಿ ಮಾಡ್ಸಾರಂತ. ಇದು ರೆಡಿ ಇದ್ದಿದ್ದಂತ ಹಾಕಿರಲ್ಲ ಅದು. ಸೊ ಅದೊಂದು ಭಾಳ ನಂಗೆ ಇಷ್ಟ ಆಯ್ತಿದ್ದು. ಸೊ ಹ್ಯಾಂಗಂತ ನೋಡ್ರಿ ಪೂರ ಫುಲ್ ಆಗಿಂದ. ಸೊ ಈಗ ಮ್ಯಾಗ ಬಂದಿವಲ್ಲ, ಕೆಳಗೆ ಬಂದಿದ್ದು, ಕೆಳಗೆ ಬಂದು ಕೆಳಗೆ ನಿಮಗೆ ರೆಸ್ಟ್ ರೂಮ್ ಅಂತ. ರೆಸ್ಟ್ ರೂಮ್ ಅಂದ್ರೆ ಇಲ್ಲಿ ಏನ್ ಕೂಡಕ್ ಅದ್ರ ಜಾಗ ಇಲ್ಲಿ. ಈ ಕೂಡಕ್ಕದಲ್ಲಿ ಒಂದು ಸ್ಕ್ರೀನ್ ಹಾಕ್ಯಾರ. ಸೊ ಯಾವ್ದೇ ಸಿನಿಮಾ ಬಂದಿರ್ಬೋದು, ಯಾವ್ದೇ ತರ ಇರ್ತಲ್ಲ. ಸೊ ಅದು ಬಂದಿದ್ದು ಒಂದು ಪೋಸ್ಟರ್ ಆಗಿರ್ಬೋದು ಏನೇ ಅಂದ್ರೆ ಇದೊಂದು ದೊಡ್ಡ ಸ್ಕ್ರೀನ್ ಹಾಕ್ಯಾರ ಇಲ್ಲಿ. ಸಮಸ್ತದೊಂದು ಸ್ಕ್ರೀನ್ ಬಟ್ ಒಂಥರ ನೆಕ್ಸ್ಟ್ ಲೆವೆಲ್ ಮಾಡ್ರ ಇಲ್ಲಿ. ಇದು ರೆಸ್ಟ್ ರೂಮ್ ಕೂಡಕ್ ಮಾಡಕ್ ಆರಾಮ್ ಇಲ್ಲಿ ಕೂತ್ಕೊಂಡು ನೀವು ಏನ್ ತಿನ್ನಬಹುದು, ಕಾಫಿ ಚಹಾ ಆಗಿ ಆರಾಮ್ ಕೊಡ್ಬೋದು. ಈಗಲೂ ಕರೆಕ್ಟ್ ಚಾಲು ಇದ್ದೀವಿ ಅವು.
ಈಗೂ ಪ್ಲೇಟ್ ಬದಲು ಬರ್ತೀವಲ್ಲ ರೀಲ್ಸ್. ಸೊ ಈಗೂ ಚಾಲು ಇದ್ದ ಮಚ್ಚಿನ ಮಾಡ ಇಲ್ಕೊಂಡು ಶೋಕೆ ಸಪ್ಲೈ ಮಾಡಿ. ಸೊ ಇವು ನೆನಪಿಗಾಗಿ ಹಳಿ ಥಿಯೇಟರ್ ಇದ್ದ ನೆನಪಿಯಾಗಿ ಇಟ್ಟರವು. ಇಕೊಂದು ಗ್ಲಾಸ್ ಶೋಕ ಮಾಡಿ ಇರಷ್ಟು ಇದ್ದು ಅದಿನಿ ಯಾರೇ ಎಲ್ಲೇ ಹೋಗ್ರಿ ಸ್ವಚ್ಛತೆ ಕಾಪಾಡಬೇಕು. ಸೊ ಇಷ್ಟೆಲ್ಲ ಖರ್ಚು ಮಾಡೋದ್ ಮತ್ತೆ ಸ್ವಚ್ಛತೆ ಮಾಡೋದ್ ಕಾಪಾಡೋದ್ ನಮ್ಗೆ ಕೆಲಸ ಇರ್ತದೆ. ಸೊ ಅದ ಪ್ರಕಾರ ಸೊ ಯಾರು ಒನ್ ಟೈಮ್ ಕಲಬುರಗಿ ಇದ್ದಿರೋದು ಯಾರೇ ಹೊರಗೆ ಬಂದ್ರು ಒನ್ ಟೈಮ್ ಶಟ್ಟಿ ಮಲ್ಟಿಪಲ್ ವಿಸಿಟ್ ಮಾಡ್ರಿ. ಯಾವುದೇ ಪಿಕ್ಚರ್ ಬರಲಿ ಒಂದ್ ಟೈಮ್ ನೋಡ್ರಿ. ಕನ್ನಡ ಪಿಕ್ಚರ್ ಮತ್ತೆ ಮರಿಬಾರ್ದು ನೋಡ್ರಿ. ಸೊ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋ ಸಿಗ್ತೀನಿ ಅಲ್ಲಿ ತನ ಬಾಯ್. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಎಲ್ರಿಗೂ ಗುಡ್ ಬಾಯ್. ಎಲ್ರಿಗೂ ನಮಸ್ಕಾರ.